ನಮಸ್ಕಾರ, ನೀವು ನೋಡ್ತಾ ಇದ್ರೆ ಶ್ರೀಡೆ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವೇನ್ ನೋಡ್ತಾ ಇದ್ರೆ, ಡಿಸ್ಕ್ರಿಪ್ಷನ್ ಲಿಂಕ್ ತುಂಬಾ ಇಂಪಾರ್ಟೆಂಟ್ ಗೈಸ್. ನೀವು ಈ ಒಂದು ಮಿಸ್ಟೇಕ್ಸ್ ಮಾಡಿದ್ರೆ ನಿಮ್ಮ ಒಂದು ಚಾನಲ್ಗೆ ಸ್ಟ್ರೈಕ್ ಕೂಡ ಬರಬಹುದು, ಆ ಜೊತೆಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಕೂಡ ಕೊಡ್ಬೋದು, ಆ ಜೊತೆಗೆ ನಿಮ್ಮ ಒಂದು ಚಾನಲ್ ಹೇಳದಕ್ಕೆ ಡಿಲೀಟ್ ಕೂಡ ಆಗ್ಬೋದು. ಅದು ಯಾವ ರೀತಿ ನೀವೇನಾದ್ರು ಈ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಯೂಸ್ ಮಾಡ್ತಿದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಆಗುತ್ತೆ ಗೈಸ್. ಅದು ಯಾವ ರೀತಿ ಎಲ್ಲ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೇನೆ ವಿಡಿಯೋ ಇಷ್ಟ ಪ್ರತಿಯೊಬ್ಬರು ಲೈಕ್ ಹಾಕಿ ಗೈಸ್. ಇವತ್ತಿನ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್, ಅದಕ್ಕೋಸ್ಕರ ನೋಡ್ತಿರೋ ದಯವಿಟ್ಟು ಲೈಕ್ ಮಾಡಿ. ಹಂಗೆ ಇನ್ನು ಬನ್ನಿ. ಇವಾಗ ಮೊದಲನೇದಾಗಿ ಏನಂತಂದ್ರೆ, ನಮ್ಮ ಒಂದು ವಿಡಿಯೋಸ್ ಡಿಸ್ಕ್ರಿಪ್ಷನ್ ಲಿಂಕ್ಸ್ ನಮ್ಮ ಮೊದಲದಾಗಿ ನಮ್ಮ ಒಂದು ವಿಡಿಯೋಸ್ ಇಂದ ಬರೋಣ ಗೈಸ್. ನಮ್ಮ ಒಂದು ವಿಡಿಯೋಸ್ ಡಿಸ್ಕ್ರಿಪ್ಷನ್ ಲಿಂಕ್ ನ ತಗೊಂಡು ಕಾಪಿ ಮಾಡ್ಕೊಂಡು ನಮ್ಮ ಒಂದು ವಿಡಿಯೋಸ್ ಅಲ್ಲಿ ಯಾಕಂದ್ರೆ ನೀವೇನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತ ಕೇಳಿದ್ರೆ ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ಲ ಗೈಸ್, 100% ಬರ್ದ್ಕೊಡ್ತೀನಿ. ಇದು ಗೊತ್ತಿರೋದೇ ನಿಮ್ಗೂ. ಬಟ್ ಇವಾಗ ಬೇರೆ ಇವಾಗ ಯಾವ್ದೊಂದು ಯೂಟ್ಯೂಬರ್ ಬಗ್ಗೆ ಜೊತೆಗೆ ಒಂದಷ್ಟು ಸ್ಪಾನ್ಸರ್ಸ್ ಕೂಡ ಬರ್ತಾರೆ, ಅದನ್ನ ಪ್ರಮೋಷನ್ ಮಾಡಕ್ಕೆ ಏನ್ ಮಾಡ್ತೀವಿ, ಪ್ರಮೋಷನ್ ಮಾಡಕ್ಕೆ ಒಂದು ಯೂಟ್ಯೂಬರ್ ಬಗ್ಗೆ ಪ್ರಮೋಷನ್ ಮಾಡಕ್ಕೆ ಏನ್ ಮಾಡ್ತೀವಿ, ನಾವು ಪ್ರಮೋಷನ್ ಮಾಡ್ತೀವಿ ಗೈಸ್. ಅವಾಗ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕೊಂಡ್ರೆ ಯಾವ್ದೇ ರೀತಿ ಐ ಥಿಂಕ್ ಪ್ರಾಬ್ಲಮ್ ಇಲ್ಲ. ಜೊತೆಗೆ ಸ್ಪಾನ್ಸರ್ಶಿಪ್ ವಿಡಿಯೋಸ್ ಬರ್ತಲ್ಲ, ಒಂದಷ್ಟು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್, ಜೊತೆಗೆ ಒಂದಷ್ಟು ಅಪ್ಲಿಕೇಶನ್ಸ್ ಕೂಡ ಸೇಫ್ ಇರಲ್ಲ. ಆ ಒಂದು ಅಪ್ಲಿಕೇಶನ್ಸ್ ವೆಬ್ಸೈಟ್ ಅಂದ್ರೆ ಇವಾಗ ಪ್ಲೇ ಸ್ಟೋರ್ ಅಲ್ಲಿ ಸಿಗುವಂತ ಆಪ್ಸ್ ಐ ಥಿಂಕ್ ಯೂಸ್ ಮಾಡ್ಬೋದ. ಜೊತೆಗೆ ಅದರಲ್ಲೂ ಕೂಡ ಇದಾವೆ. ಬಟ್ ಇವಾಗ ವೆಬ್ಸೈಟ್ಸ್ ಅಲ್ಲಿ ಸಿಗುತ್ತಲ್ಲ, ಆ ಒಂದು ವೆಬ್ಸೈಟ್ಸ್ ಲಿಂಕ್ ತಗೊಂಡು ಬಂದ್ಬಿಟ್ಟು ನಮ್ಮ ಒಂದು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕೊಂಡು ಪ್ರಮೋಷನ್ ಮಾಡಿದೆ. ಒಂದಷ್ಟು ನೀವು ಅವ್ರ ಜೊತೆ ಮೊದಲನಾಗೆ ಮಾತಾಡ್ಕೊಬೇಕು ಗೈಸ್. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಡ್ತೀನಿ, 1 or 3 days ಅಷ್ಟೇ ಇಟ್ಕೊಂತೀನಿ, ಮತ್ತೆ ರಿಮೂವ್ ಮಾಡ್ತೀನಿ ಅಂತ ಇನ್ಫಾರ್ಮೇಶನ್ ಕೊಡ್ಬೇಕು. ನಿಮ್ಗೇನಾದ್ರೂ ಒಂದು ಅಪ್ಲಿಕೇಶನ್ ಸೇಫ್ ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕ್ದಂಗೆ ಇರ್ಬೇಕು ಗೈಸ್. ಸೊ ಓಕೆನಾ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕ್ದಂಗೆ ಜೊತೆಗೆ ನೀವು ಅದೇ ಸೇಫ್ ಇರುವಂತ ಅಪ್ಲಿಕೇಶನ್ಸ್ ನ ಯೂಸ್ ಮಾಡ್ಬೇಕು. ಸೊ ಓಕೆನಾ, ಇವಾಗ ಒಳ್ಳೆ ನನ್ನ ಬೇರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇದರಿಂದ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಅದನ್ನ ಕೂಡ ನೋಡ್ಬಿಟ್ಟು ಯೂಟ್ಯೂಬರು ನೀವು ಹಂಗೆ ಇಟ್ಟಿತ್ತು ಡಿಸ್ಕ್ರಿಪ್ಷನ್ ಅಂತಂದ್ರೆ ಇದಕ್ಕೂ ಕೂಡ ಸ್ಟ್ರೈಕ್ ಕೊಡ್ಬೋದು. ಇವಾಗ ಒಂದಷ್ಟು ಡಿಸ್ಕ್ರಿಪ್ಷನ್ ಲಿಂಕ್ ನ ಏನ್ ಮಾಡ್ತೀರಾ ಅಂತಂದ್ರೆ, ಇವಾಗ ಅಂದ್ರೆ ಸಿಂಪಲ್ ಮಾಡಕ್ಕೆ ಇವಾಗ ನನ್ನ ಒಂದು ವಿಡಿಯೋಸ್ ನ ತಗೊಂಡ್ಬಿಟ್ಟು ವಿಡಿಯೋಸ್ ಲಿಂಕ್ ನ ತಗೊಂಡ್ಬಿಟ್ಟು ನಾನೇನ್ ಮಾಡ್ತೀನಿ, ಒಂದಷ್ಟು ಟ್ರಿಮ್ ನ ಮಾಡ್ತೀನಿ ಗೈಸ್. ಇವಾಗ ಕಟ್ಲಿ ಆಗಿರ್ಬೋದು, ಜೊತೆಗೆ ಬಿಟ್ಲಿ ಆಗಿರ್ಬೋದು, ಇದನ್ನ ಯೂಸ್ ಮಾಡ್ಕೊಂಡು ನಾನೇನ್ ಮಾಡ್ತೀನಿ ಅಂತಂದ್ರೆ, ನಾನು ಒಂದು ವಿಡಿಯೋಸ್ ಲಿಂಕ್ ನ ಏನಂದ್ರೆ ತುಂಬಾ ಶಾರ್ಟ್ ಆಗಿ ಮಾಡ್ತೀನಿ. ಅವಾಗ ಇದರಿಂದ ಪ್ರಾಬ್ಲಮ್ ಆಗುತ್ತೆ ಗೈಸ್. ಐ ಥಿಂಕ್ ಬಿಟ್ಲಿಂದ ಇದು ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ಲ ಅನ್ಕೊಂತೀನಿ. ಬೇರೆ ಒಂದು ಅಪ್ಲಿಕೇಶನ್ಸ್ ಇದಾವೆ, ತುಂಬಾ ಅಂದ್ರೆ ತುಂಬಾ ವೆಬ್ಸೈಟ್ ಅಪ್ಲಿಕೇಶನ್ಸ್ ಇದಾವೆ, ಅದನ್ನ ಯೂಸ್ ಮಾಡ್ಕೊಂಡು ನಾವೇನಾದ್ರು ಡಿಸ್ಕ್ರಿಪ್ಷನ್ ಚೇಂಜ್ ಮಾಡ್ತಂತಂದ್ರೆ ಇದರಿಂದ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಗೇನಾದ್ರೂ ಬೇಕಾದ್ರೆ ಡೈರೆಕ್ಟ್ ಆಗಿ ಆಸ್ ಇಟ್ ಈಸ್ ಇವಾಗ ಯೂಟ್ಯೂಬ್ ಅಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಇದೆಲ್ಲ, ನಿಮ್ಗೇನಾದ್ರೂ ಬೇಕು ಯೂಸ್ ಮಾಡ್ಬೇಕು ಇವಾಗ ಸ್ಟಾರ್ಟ್ ಆಗ್ಬೇಕಂದ್ರೆ ಬಿಟ್ಲಿನ ಯೂಸ್ ಮಾಡಿ. ನನ್ನ ಸಜೆಷನ್ ಅದನ್ನು ಕೂಡ ಯೂಸ್ ಮಾಡಬಾರ್ದು ಐ ಥಿಂಕ್ ಅನ್ಕೊಂತೀನಿ. ನಿಮ್ಗೇನಾದ್ರೂ ಯೂಸ್ ಮಾಡ್ಬೇಕು ನಾನೇನು ಅಂದ್ರೆ ಯೂಸ್ ಮಾಡ್ಬೇಕಂತಂದ್ರೆ ಬಿಟ್ಲಿನ್ ಐ ಥಿಂಕ್ ನನ್ನ ಸಜೆಷನ್ ಬಿಟ್ಲಿನ್ ಯೂಸ್ ಮಾಡ್ಬೋದು. ಆ ಜೊತೆಗೆ ನೀವು ನನ್ನ ಒಂದು ಸಜೆಷನ್ ಏನಂದ್ರೆ 100% ಸೇಫ್ ಇರ್ಬೇಕಂದ್ರೆ ನಮ್ಮ ಒಂದು ವಿಡಿಯೋಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಅಂದ್ರೆ ಲಿಂಕ್ ಅಂದ್ರೆ ನಮ್ಮೊಂದು ವಿಡಿಯೋಸ್ ಲಿಂಕ್ ಇರುತ್ತಲ್ಲ ಅದನ್ನ ಡೈರೆಕ್ಟ್ ನಾನು ಯಾವ್ದೇ ಒಂದು ವಿಡಿಯೋ ಸೆಲೆಕ್ಷನ್ ಆಸ್ ಇಟ್ ಈಸ್ ಹೆಂಗಿರುತ್ತೆ ಹಂಗೇನೆ ಎಂಟರ್ ಮಾಡ್ತೀನಿ ಗೈಸ್. ಸೊ ಓಕೆನಾ, ಅದಕ್ಕೋಸ್ಕರ ಏನಂತಂದ್ರೆ ನೀವು ಕೂಡ ಈ ಒಂದು ಅಂದ್ರೆ ಇವಾಗ ಅಂದ್ರೆ ಚಾನಲ್ ಲಿಂಕ್ ತುಂಬಾ ಸಿಂಪಲ್ ಆಗೋದಕ್ಕೋಸ್ಕರ ಈ ಒಂದು ವೆಬ್ಸೈಟ್ಸ್ ಅಲ್ಲಿ ಯೂಸ್ ಮಾಡ್ಕೊಂಡು ಇವಾಗ ಬಿಟ್ಲಿ ಕಟ್ಲಿ ಎಲ್ಲ ಮಾಡ್ಕೊಂಡು ಯೂಸ್ ಮಾಡ್ತಿರ್ಬೋದ. ಸೊ ಓಕೆನಾ, ಅದಕ್ಕೋಸ್ಕರ ಇದು ಕೂಡ ಪ್ರಾಬ್ಲಮ್ ಆಗುತ್ತೆ. ಅದ್ರ ಜೊತೆಗೆ ನನ್ನ ಒಂದು ಸಜೆಷನ್ ಏನಂದ್ರೆ ನೀವು ಲಿಂಕ್ ನ ಆಸ್ ಇಟ್ ಈಸ್ ಹಂಗೆ ಯೂಸ್ ಮಾಡೋದು ಬೆಟರ್ ಅನ್ಕೋತೀನಿ ಗೈಸ್. ಸೊ ಓಕೆ, ಇಷ್ಟು ಇನ್ಫಾರ್ಮೇಶನ್. ಆ ಜೊತೆಗೆ ಇವಾಗ ಯಾವುದೇ ಒಂದು ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಆ ಜೊತೆಗೆ ಇವಾಗ ನೋ ವಾಟರ್ ಮಾರ್ಕ್ ನೋಡ್ಬೋದು, ಇವಾಗ ಕೈನ್ ಮಾಸ್ಟರ್ ವಾಟರ್ ಮಾರ್ಕ್ ಆಗಿರ್ಬೋದು, ಜೊತೆಗೆ ಯಾವ್ದೋ ಒಂದು ಅಪ್ಲಿಕೇಶನ್ಸ್ ತುಂಬಾ ಅಂದ್ರೆ ತುಂಬಾ ಫೇಕ್ ಅಪ್ಲಿಕೇಶನ್ಸ್ ವಾಟರ್ ಮಾರ್ಕ್ ರಿಮೂವ್ ಇರುವಂತ ಎಪಿಕೇಸ್ ಎಲ್ಲಾನು ಒಂದಷ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ನೀವೇನಾದ್ರೂ ಹಾಕ್ತಂದ್ರೆ ನಿಮ್ಮ ಒಂದು ಚಾನಲ್ 100% ಪ್ರಾಬ್ಲಮ್ ಆಗುತ್ತೆ ಗೈಸ್. 100 ಬರ್ದ್ಕೊಡ್ತೀನಿ ನಿಮ್ಮ ಒಂದು ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಇವತ್ತು ಪ್ರಾಬ್ಲಮ್ ಆಗಿಲ್ಲ ಅಂದ್ರೆ ಲೈಫ್ ಟೈಮ್ ಅಲ್ಲಿ ಪ್ರಾಬ್ಲಮ್ ಆಗೇ ಆಗುತ್ತೆ. ಇದನ್ನು ಬರ್ಕೊಡ್ತೀನಿ, ಈ ಒಂದು ವಿಡಿಯೋನ ಪ್ರಾಬ್ಲಮ್ ಆಗುತ್ತೆ ಅಂತ ಇನ್ಫಾರ್ಮೇಶನ್ ಕೂಡ ಕೊಡ್ತಾರೆ, ಜೊತೆಗೆ ಸ್ಟ್ರೈಕ್ ಕೂಡ ಕೊಡ್ಬೋದು, ಇದಕ್ಕಾದ್ರೂ ಮಾಡ್ಬೋದು. ಅದಕ್ಕೋಸ್ಕರ ನಾನಂತಂದ್ರೆ ನೀವು ಏನಾದ್ರೂ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ನಾನು ಲಿಂಕ್ಸ್ ನ ಕೊಡ್ತೀನಿ, ಜೊತೆಗೆ ಅಲ್ಲಿ ಕೊಡ್ತೀನಿ ಇಲ್ಲಿ ಕೊಡ್ತೀನಿ, ನನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಮತ್ತೆ ಒಂದಷ್ಟು ಅದಕ್ಕೆ ವಾಟರ್ ಮಾರ್ಕ್ ಫ್ರೀ ಅಪ್ಲಿಕೇಶನ್ಸ್ ಲಿಂಕ್ ಇದಾವೆ ಡಿಸ್ಕ್ರಿಪ್ಷನ್ ಅಲ್ಲಿ, ಇದನ್ನು ಕೂಡ ಕೊಡೋಂಗಿಲ್ಲ. ಅದಕ್ಕೋಸ್ಕರ ನೀವು ಒಂದಷ್ಟು ತುಂಬಾ ಸೇಫ್ ಇಂದ ನಮ್ಮ ವಿಡಿಯೋಸ್ ನ ಅಪ್ಲೋಡ್ ಮಾಡ್ಬೇಕು. ಅದಕ್ಕೋಸ್ಕರ ಏನಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ತುಂಬಾ ಅಂದ್ರೆ ತುಂಬಾ ನಾವು ಅಂದ್ರೆ ಇವಾಗ ಯಾವ್ದೇ ರೀತಿ ಇವಾಗ ಒಳ್ಳೆ ಅಪ್ಲಿಕೇಶನ್ಸ್ ಲಿಂಕ್ಸ್ ಜೊತೆಗೆ ನಮ್ಮೊಂದು ವಿಡಿಯೋಸ್ ಲಿಂಕ್ ಯಾವ್ದೇ ರೀತಿ ಚೇಂಜ್ ಮಾಡ್ದಂಗೆ ನಾವು ನಮ್ಮೊಂದು ವಿಡಿಯೋಸ್ ನ ಅಪ್ಲೋಡ್ ಮಾಡ್ದ, ಜೊತೆಗೆ ಪ್ರಮೋಷನ್ ವಿಡಿಯೋಸ್ ಯೂಟ್ಯೂಬರ್ಸ್ ಅದನ್ನು ಕೂಡ ಎಸ್ ಇಟ್ ಈಸ್ ಹಂಗೆ ಯೂಸ್ ಮಾಡುದ, ಯಾವ್ದೇ ರೀತಿ ತೊಂದರೆ ಇಲ್ಲ ಗೈಸ್. ನಿಮ್ಗೆ ಏನಾದ್ರು ಅದರಲ್ಲಿ ಅಂದ್ರೆ ತುಂಬಾ ಸೇಫ್ ಇರುವಂತ ಅಪ್ಲಿಕೇಶನ್ಸ್ ನೀವೇನಾದ್ರು ಯೂಸ್ ಮಾಡ್ತಂದ್ರೆ ಯಾವ್ದೇ ರೀತಿ ತೊಂದರೆ ಇಲ್ಲ, 100% ಬರ್ದ್ಕೊಡ್ತೀನಿ. ಸೊ ಓಕೆನಾ, ಇದಿಷ್ಟು ಇನ್ಫಾರ್ಮೇಶನ್. ನಿಮ್ಗೇನಾದ್ರು ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಡಿಸ್ಕ್ರಿಪ್ಷನ್ ಅಲ್ಲಿ ಯಾವ ರೀತಿ ಲಿಂಕ್ಸ್ ಹಾಕ್ಬೇಕು ಅಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಆಯ್ತು ಅನ್ಕೊಂತೀನಿ. ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲಭ್ಯ ಆಗ್ಬೋದು.